ಅದೇ ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿಕೊಂಡು ಆಯ್ಕೆ ಮಾಡ್ತಾರೆ, ಸಹಜ, ಅದನ್ನು ನಾನು ಸ್ವಾಗತಿಸ್ತೇನೆ. ನಮ್ಮದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ, ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವೆಲ್ಲ ಭದ್ರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವಾಗಬೇಕು. ರಾಷ್ಟ್ರೀಯ ನಾಯಕರ ಯೋಚನೆಗೆ ಭದ್ರಾಗಿ ಕೆಲಸ ಮಾಡೋರು ನಾವೆಲ್ಲ. ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು, ಗುಡಿಸು ಹೇಳಿದ್ರೆ ಗುಡಿಸೋರು, ಒಡಿಸು ಹೇಳಿದ್ರೆ ಒಡಿಸೋರು, ಪಾರ್ಟಿ ಕೆಲಸ ಮಾಡಲಿಕ್ಕೆ ಇರೋರು ನಾವು. ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಪಾರ್ಟಿ. ಹಾಗೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳು ಏನಿರ್ತದೆ, ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು, ಏನು ಮುಂದಕ್ಕೆ ಯೋಚನೆ ಮಾಡ್ತಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪರವಾಗಿ ನೋಡಿ, ಇದು ಯಾವುದು, ನಾನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೆಚ್ಚು ತಲೆಕೊಡಿಸ್ಕೊಳ್ಳೋದಿಲ್ಲ. ಪಾರ್ಟಿ ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ಭದ್ರಾಗಿರ್ತಕ್ಕಂಥವ್ರು, ಮತ್ತು ನಾವು ಅದನ್ನೇ ನಂಬಿರ್ತಕ್ಕಂಥವ್ರು, ನಾವು ಕಾರ್ಯವನ್ನು ನಂಬಿರ್ತಕ್ಕಂಥವ್ರು. ಸಂಘಟನೆ ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದಿರತಕ್ಕಂಥದ್ದು, ಕಾರ್ಯಕರ್ತರ ಆಧಾರದಲ್ಲಿ ಇದೆಲ್ಲ ಕಾರ್ಯಗಳಾಗಬೇಕು. ನೋಡಿದೆ ರಾತ್ರಿ, ಅದೇ ಏನೋ ರಾಷ್ಟ್ರೀಯ, ಅದಕ್ಕೆ ಹೇಳಿದೆ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ, ಆ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿರ್ತೇವೆ. ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು, ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ, 15 ವರ್ಷ ಕೆಲಸ ಮಾಡಿದೆ. ಪಾರ್ಟಿ ನಿರ್ಧಾರ ಮಾಡುತ್ತೆ, ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ, ಎಲ್ಲೂ ವ್ಯತ್ಯಾಸಗಳಿಲ್ಲ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡೋರು. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯುವುದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ನೋಡಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ, ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ, ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ. ಬಿ ಜೆ ಪಿ ಕೆಲಸ ಮಾಡು ಅಂತ ಹೇಳಿದ್ರೆ ಬಿ ಜೆ ಪಿ ಕೆಲಸ ಮಾಡಿದೆ, ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ, ರಾಜ್ಯಾಧ್ಯಕ್ಷ ಆಗಿದ್ರೆ ಯಾವ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರಾಜ್ಯಾಧ್ಯಕ್ಷ ಇಲ್ಲಿ ಯಾರನ್ನು ತುಳಿದಿಲ್ಲ. ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ, ಅವಕಾಶ ಸಿಕ್ಕಾಗ ಸಿಗಲಿಲ್ಲ ಅಂತಂದರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ. ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತದೆ. ಪಾರ್ಟಿ ಒಂದು ಸಾರಿ ಯಾರಿಗೂ MP ಸೀಟ್ ಸಿಕ್ಕಿಲ್ಲ, ಯಾರಿಗೂ MLA ಸೀಟ್ ಸಿಕ್ಕಿಲ್ಲ, ಅವನನ್ನು ಕೈ ಬಿಟ್ಟಿದೆ ಅಂತ ಅರ್ಥ ಅಲ್ಲ, ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು, ಕೆಲಸ ಮಾಡು ಅಂತ ಕೊಟ್ಟಿರ್ಬೋದು. ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ, ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿವೆ. ಮಾಡ್ಬೋದು, ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ಬೇಡಿಕೆ ಇದೆ, ಈಗಾಗಲೇ ನಾನು ಅಶ್ವಿನ್ ವೈಷ್ಣವ್ ಅವರಿಗೆ ಮಾತುಕತೆಯನ್ನು ಮಾಡಿದ್ದೇನೆ ಮತ್ತು ಪತ್ರವನ್ನು ಬರೆದಿದ್ದೇನೆ. ನನಗೆ ವಿಶ್ವಾಸ ಇದೆ ಬೇಗ ಶೀಘ್ರ ಅದು ವಿಸ್ತರಣೆ ಆಗುತ್ತೆ. ಯಾವ ಅಸಮಾಧಾನ ಯಾಕ್ರಿ, ನಾವು ಮಾಡೋರು ಸಂಘಟನೆ ಕಾರ್ಯ, ಸಂಘಟನೆ ಕಾರ್ಯಕ್ಕಾಗಿ ಇರೋರು ನಾವು. ಹಾಗೆ ಯಾವ ಅಸಮಾಧಾನಗಳು ಯಾವುದೇ ಸಂದರ್ಭಗಳಲ್ಲಿ ಇರುವುದಕ್ಕೆ ಸಾಧ್ಯ? ಈಗಾಗಲೇ ಬೇಡಿಕೆ ಇದೆ, ನಾನು ಈಗಾಗಲೇ DRM ಮಾತುಕತೆ ಮಾಡಿದ್ದೇನೆ, ಅದೊಂದು ತತ್ಕ್ಷಣ ಇಲ್ಲಿಗೆ ತರಬೇಕು ಅಂತ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಟೆಕ್ನಿಕಲ್ ನೋಡಿಕೊಂಡು ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಸುಬ್ರಹ್ಮಣ್ಯದಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆಗ್ತದೆ, ಕಾಮಗಾರಿ ನಡೀತದೆ. ಇವತ್ತು ಅದನ್ನು ರಾತ್ರಿ ಅಲ್ಲಿ ಹಾಲ್ಟ್ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ ಇದೆ. ಈಗಾಗಲೇ ನಾನು ಮನವಿ ಮಾಡಿದ್ದೇನೆ, ಈಗಾಗಲೇ ಅದಕ್ಕೆ ಟೈಮ್ ಟೇಬಲ್ ರೆಡಿ ಆಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ರೈಲ್ವೆ ಹೇಳಿದ್ರೆ ಟೆಕ್ನಿಕಲ್ ಸಮಸ್ಯೆಗಳಿದ್ರೆ ವಾಶ್ ಮಾಡುವಂಥದ್ದಿದೆ, ಅದೆಲ್ಲ ಆದ ತಕ್ಷಣ ಅಲ್ಲಿ ಹೋಗುತ್ತೆ. ವಿದ್ಯುತ್ ಚಾಲಿತ ರೈಲು ಈಗಾಗಲೇ 22 ಕಿಲೋಮೀಟರ್ ಫಾರೆಸ್ಟ್ ಶಿರಾಡಿ ಘಾಟ್ನಲ್ಲಿ ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ, ಕಾಮಗಾರಿ ವೇಗ ತಗೊಂಡಿದೆ. ನನಗೇನಿಸ್ತೇ ಮೇ ಒಳಗೆ ಮುಗಿಸ್ತೇವೆ ಅಂತ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಹೇಳಿದ್ದಾರೆ, ಮೇ ಒಳಗೆ ಮುಗಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದರ ಮಧ್ಯೆ ಪಂಪ್ವೆಲ್ ಮತ್ತು ನಂತೂರು ಮತ್ತು KPT ಎರಡೂ ಫ್ಲೈಓವರ್ಗಳ ಟೆಂಡರ್ ಆಗಿದೆ, ಬಂದು 6-6 ತಿಂಗಳಾಯಿತು. ಅಲ್ಲಿ ಈಗಾಗಲೇ ಮರ ಕಡಿಯುವಂಥ ಕೆಲಸ ಕಾರ್ಯಗಳು ನಡೆದಾಗ ಅದಕ್ಕೆ ಪರಿಸರವಾದ ದಿವಸದಲ್ಲಿ ಸ್ವಲ್ಪ ಕೋರ್ಟ್ ನ್ಯಾಯಾಲಯದ ಮುಂದೆ ಕೇಸ್ ಹೋಗಿದೆ. ನಂತೂರಲ್ಲೂ ಅದಕ್ಕೆ ಸ್ಟೇ ತರತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಲ್ಲಾಂತಂದರೆ ಇಷ್ಟರೊಳಗೆ ಕಾಮಗಾರಿ ವೇಗ ಪಡೀತದೆ. ಈಗಾಗಲೇ ಸರ್ವಿಸ್ ರಸ್ತೆಗಳನ್ನು ಮಾಡಲಿಕ್ಕೆ ಮರ ಕಡಿಯುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದೆ. ಜನರ ಅಸಹಕಾರದಿಂದ ಹೇಳಿದ್ರೆ ಈ ಕಾನೂನು ಕೋರ್ಟ್ನ ಕಾರಣಕ್ಕೋಸ್ಕರ ಅದು ನಿಂತಿದೆ. ಏನು ನನಗೆ ಖುಷಿ ಏನು ಹೇಳಿದ್ರೆ ಈಗಾಗಲೇ ಅದು ನಮ್ಮ ಬೇಡಿಕೆ ಇತ್ತು, ಟೆಂಡರ್ ಆಗಿದೆ, 6-6 ತಿಂಗಳಾಯಿತು, ಕಾಂಟ್ರಾಕ್ಟ್ರು ಬಂದಿದ್ದಾರೆ, ಗುತ್ತಿಗೆದಾರರು ಕೆಲಸ ಶುರು ಮಾಡಿದ್ದಾರೆ. ಆದರೆ ಇವತ್ತು ಜನ ಕಾನೂನಿನ ಸಮಸ್ಯೆಯಿಂದಾಗಿ ಸ್ವಲ್ಪ ತೊಡಕಾಗಿದೆ, ಅದನ್ನು ಈಗ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರೈಲಿನ ಬೇಡಿಕೆಯನ್ನು ಇಟ್ಟಿದ್ದೇನೆ. ಮೊನ್ನೆ ಅಯೋಧ್ಯೆಗೆ ಭಾಳಷ್ಟು ಜನ ನಮ್ಮ ಜಿಲ್ಲೆಯಿಂದ ಈಗ ಹೋಗ್ತಾ ಇದ್ದಾರೆ, ಅವರೆಲ್ಲರ ಬೇಡಿಕೆ ವಿಮಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ನಾನು ಈಗಾಗಲೇ ನಮ್ಮ ಸಿಂಧ್ಯಾ ಅವರಿಗೆ ಪತ್ರವನ್ನು ಬರೆದಿದ್ದೇನೆ,
ಮತ್ತು ಇವರಿಗೂ ಬರೆದಿದ್ದೆ, ಸೆಕ್ರೆಟರಿಯವರಿಗೂ ಬರೆದಿದ್ದೇನೆ. ಅದರ ಆಧಾರದ ಮೇಲೆ ನಾನು ವಿನಂತಿ ಮಾಡ್ತೇನೆ, ಯಾವುದಾದ್ರೂ ಒಂದು ವಿಮಾನವನ್ನು ಇಲ್ಲಿಂದ ಅಯೋಧ್ಯೆಗೆ ಬೇಕಿದ್ರೆ ವಯಾ ಬೆಂಗಳೂರು ಅಥವಾ ವಯಾ ಮುಂಬೈ ಮಾಡಿ ಆದರೂ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಇಟ್ಟಿದ್ದೇನೆ.